ಅದನ್ನಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶನಿವಾರ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಗಡಿ ಸಿವಿಲ್ ನ್ಯಾಯಾಧೀಶರಾದ ಎಂ ಮನೋಹರ್ ರವರು, ನ್ಯಾಯಾಧೀಶರಾದ ಹನುಮಂತ್ ಅನಂತರಾವ್ ಸಾತ್ವಿಕ್ ರವರು, ನ್ಯಾಯಾಧೀಶರಾದ ಬಿಟಿ ಮಹೇಶ್ ರವರು, ನ್ಯಾಯಾಧೀಶರಾದ ಎಸ್ ಸಿ ನಳಿನಾರವರು, ಮಾಗಡಿ ವಕೀಲ ಸಂಘದ ಅಧ್ಯಕ್ಷರಾದ ಜಿ ಪಾಪಣ್ಣನವರು, ಕುದೂರು ಪೊಲೀಸ್ ಠಾಣೆ ಪಿಎಸ್ಐ ಪುಟ್ಟೇಗೌಡರವರು, ಕುದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ರವರು, ಮಾಗಡಿ ಬಿಇಒ ಕಚೇರಿ ಶಿಕ್ಷಣ ಸಂಯೋಜಕರಾದ ಗಂಗಾಧರಯ್ಯನವರು, ಕುದೂರು ಕೆಪಿಎಸ್ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಕುಮಾರ್ ರವರು, ಉಪ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿಯವರು ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಮತ್ತು ರೈತ ಗೀತೆಯನ್ನ ಹಾಡಿ ಗಣ್ಯರು ಗೌರವವನ್ನು ಸಲ್ಲಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಮಾಗಡಿ ಬಿಇಒ ಕಚೇರಿ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಗಂಗಾಧರಯ್ಯನವರು ಮಹಾತ್ಮ ಗಾಂಧೀಜಿಯವರ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮವನ್ನ ನೀಡಿದರು. ಈ ಜಗತ್ತಿನ ಶ್ರೇಷ್ಠ ಸಾಲಿನಲ್ಲಿ ನಿಲ್ತಕ್ಕಂತಹ ಭಾರತದ ಭವ್ಯ ಪರಂಪರೆಯನ್ನ ಆರಾಧಿಸ್ತಾ ವಿಶ್ವಕ್ಕೆ ಗುರು ಪರಂಪರೆ, ಶಿಷ್ಯ ಪರಂಪರೆ, ಶಿಷ್ಟ ಪರಂಪರೆಯನ್ನ ನೀಡಿದಂತಹ ಅತ್ಯುನ್ನತ ದೇಶ ನಮ್ಮ ಭಾರತ ದೇಶ, ನಮ್ಮೆಲ್ಲರ ಹೆಮ್ಮೆ. ಹಾಗೆ ವಿಶ್ವದ ಗುರುವಿನ ಸ್ಥಾನದಲ್ಲಿರ್ತಕ್ಕಂತಹ ಅಧಿಕಾರ ಯಾರಿಗಿದೆ ಅಂದ್ರೆ ಅದು ಭಾರತಕ್ಕೆ ಮಾತ್ರ ಇದೆ. ವಿಶ್ವಕ್ಕೆ ಮಾರ್ಗದರ್ಶನ ಮಾಡಿದಂತಹ ದೇಶ ಯಾವುದಾದ್ರೂ ಇದೆ ಅಂದ್ರೆ ಅದು ಭಾರತ ದೇಶ ಅಂತ ಸ್ಮರಿಸ್ಕೊಳ್ತಾ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯ ಅಂಗವಾಗಿ ಪುತ್ತೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂತಹ ಈ ಒಂದು ಅತ್ಯುತ್ತಮವಾದಂತಹ ಸುಂದರವಾಗಿರ್ತಕ್ಕಂತಹ ಸಮಾರಂಭದಲ್ಲಿ ನಮ್ಮ ದೇಶದ, ನಮ್ಮ ರಾಷ್ಟ್ರದ ಜಗದ್ವಿಖ್ಯಾತ ಕಾನೂನುಗಳನ್ನ ಸರ್ವದಾ ಪಾಲಿಸ್ತಾ ಇರತಕ್ಕಂತಹ ನ್ಯಾಯ ದೇವತೆಗಳಾಗಿರ್ತಕ್ಕಂತಹ ನ್ಯಾಯದ ಮುಖಮಣಿಗಳಾಗಿರ್ತಕ್ಕಂತಹ ಎಲ್ಲ ನನ್ನ ಸಹೃದಯ ಭಾವಪೂರ್ವಕ ಎಲ್ಲ ನ್ಯಾಯಾಧೀಶ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಅವರ ಅನುಮತಿಯನ್ನು ಕೋರ್ತಾ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವಕೀಲ ಬಂಧುಗಳಿಗೂ ಸಹ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ಸರ್ಕಾರಿ ಅಭಿಯೋಜಕರಿಗೂ ಸಹ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನ ಸ್ಮರಿಸ್ಕೊಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೊಡ್ತಾ ನಾನು ಮಹಾತ್ಮ ಗಾಂಧೀಜಿಯವರಿಗೆ ಗಾಂಧೀಜಿಯವರ ಬಗ್ಗೆ ಎರಡು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಅಂದು ಅಕ್ಟೋಬರ್ 2, 1869 ಭಾರತದ ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದಂತಹ ಮೋಹನದಾಸ ಕರ್ಮಚಂದ್ರ ಗಾಂಧಿ ಇಂದು ಮಹಾತ್ಮ ಗಾಂಧಿಯಾಗಿ, ರಾಷ್ಟ್ರಪಿತನಾಗಿ, ಬಾಪೂಜಿಯಾಗಿ, ವಿಶ್ವದ ಗುರುವಿನ ಸ್ಥಾನದಲ್ಲಿ ನಿಂತಕ್ಕಂತಹ ವ್ಯಕ್ತಿಯಾಗಿ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರಕ್ಕೆ ಬೆಳೆದು ನಿಂತಹ ಒಬ್ಬ ಪುಣ್ಯಾತ್ಮನನ್ನ ನೆನೆಸುವಂತಹ ಒಂದು ಪರ್ವ ದಿನ ಅಂತ ನಾನು ಭಾವಿಸ್ತೇನೆ. ಇಂತಹ ಸುದಿನದಲ್ಲಿ ನಾವೆಲ್ಲರೂ ಸಹ ನ್ಯಾಯಾಧಿಪತಿಗಳನ್ನು ನಮ್ಮ ಮುಂದೆ ಇರಿಸಿಕೊಂಡು ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ ಅವಕಾಶವನ್ನು ನಾನು ಸಹ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ, ಅವರ ಬಗ್ಗೆ ಅವರ ಚೇತನ, ಅವರು ಮಹಾತ್ಮ ಗಾಂಧೀಜಿಯವರು ಚೇತನದ ಚಿರುಮಿಯಾಗಿ ಮಾಡಿದಂತಹ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಪಟ್ಟಿಯಲ್ಲೂ ಸಹ ಸಾಕಷ್ಟು ವಿಚಾರಗಳನ್ನ ನಾವು ಗಾಂಧಿ ಯುಗಾಯಂತಲೇ ನಾವು ಒಡಮಾಡಿದ್ದೇವೆ, ಅದರಲ್ಲಿ ಓದ್ತೀರಿ. ಮತ್ತೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಮಾತನ್ನ, ಗಾಂಧೀಜಿಯವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ, ರಕ್ತ ಮಾಂಸಗಳಿಂದ ತುಂಬಿದ ವ್ಯಕ್ತಿಯೊಬ್ಬ ಎಂದಾದರೂ ಈ ಭೂಮಿಯ ಮೇಲೆ ನಡೆದಾಡಿದ್ದರು ಎನ್ನುವುದನ್ನ ಮುಂದಿನ ಪೀಳಿಗೆಗಳು ನಂಬುವುದು ಕಷ್ಟವೆಂದು ನುಡಿತಾರೆ. ಯಾಕೆ ಅಂದ್ರೆ ಇಂತಹ ಒಬ್ಬ ಪುಣ್ಯಾತ್ಮ ಭಾರತ ದೇಶದಲ್ಲಿ ಹುಟ್ಟಿ ಇಡೀ ವಿಶ್ವವನ್ನೇ ಬೆಕ್ಕಸ ಬೆರಗಾಗಿ ನೋಡುವಂತಹ ಸ್ಥಿತಿಯಲ್ಲಿ ಭಾರತವನ್ನ ಮುಕ್ತಗೊಳಿಸ್ತಾರೆ, ಗುಲಾಮಗಿರಿಯನ್ನ, ದಾಸ್ಯದ ಬದುಕನ್ನ ಕಿತ್ತೋಗಿತ್ತಾರೆ. ಅದರಲ್ಲೂ ಅವರು ಪಾಲಿಸಿದಂತಹ ತತ್ವ ಆದರ್ಶಗಳು ಎಲ್ಲರಿಗೂ ಸಹ ಸ್ಮರಣೀಯ. ಗಾಂಧಿ ಯುಗ ಮುಗಿದು ಗಾಂಧಿ ತತ್ವಾದರ್ಶಗಳನ್ನ ಗಾಡಿಗೆ ತೋರುತ್ತಿರುವ ಈ ಪ್ರಸ್ತುತ ಸಂದರ್ಭದಲ್ಲಿ ಗಾಂಧಿ ಜಯಂತಿಯು ನಮ್ಮೆಲ್ಲರಿಗೂ ಸಹ
ಎಚ್ಚರಿಕೆಯ ಗಂಟೆಯಾಗಿದೆ. ಎಲ್ಲ ಸ್ನೇಹಿತರೆ, ಗಣತಮೆತ ಇತಿಹಾಸಕಾರರು ಬರೀತಾರೆ, ಚರಿತ್ರಕಾರರು 1920-1947 ಕಾಲಘಟ್ಟವನ್ನ ಸುವರ್ಣಯುಗ, ಅದು ಗಾಂಧಿ ಯುಗ ಅಂತ ಹೇಳಿ ವರ್ಣಿಸ್ತಾರೆ. ಇನ್ನೊಂದು ಕಡೆ ಯುಗಪುರುಷ ಮತ್ತು 12ನೇ ಶತಮಾನದ ಹರಿಕಾರರು ಅಂತ ಹೇಳಿ ಹೆಸರಾಗಿರ್ತಕ್ಕಂತಹ ನಮ್ಮ ಬಸವೇಶ್ವರರು ಒಂದ್ ಕಡೆ ಬರೀತಾರೆ. ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ಎನ್ನ ನುಡಿಗೆ ತಕ್ಕ ನಡೆಯ ಕಂಡೊಡೆ ಕೂಡಲ ಸಂಗಮ ದೇವ ಎನ್ನೊಳಗೆ ಕೊನೆಯ. ಹಾಗೆ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾರೆ, ಮಾತನಾಡುವವರು ಬಿತ್ತುತ್ತಾರೆ ಆದರೆ ಏನೆಂಬುದನ್ನು ಅರಿಯರು. ಆದರೆ ಮಹಾತ್ಮಾಜಿ ಅವರು ಮಾತನಾಡಿದಂತೆ ನಡೆದವರು, ನುಡಿದಂತೆ ನಡೆದವರು. ಕಾಯಕ ತತ್ವವನ್ನ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ, ಕಾಯಕವೇ ದೇವರು ಅಂತಕ್ಕಂಥದ್ದನ್ನ ತನ್ನ ಕೃತಿಯಲ್ಲಿ ಮೂಡಿಸಿ ಅಕ್ಷರಶಃ ಪ್ರೇರಣೆಯಾದಂತಹ ಧೀಮಂತ ವ್ಯಕ್ತಿ ಮಹಾತ್ಮಾಜಿಯವರು. ಸರ್ವಜ್ಞನಂತವರು ಬರೀತಾರೆ, ತಂತಿ ವಾದ್ಯವು ಲೇಸು, ಮಂತ್ರಿಯ ಗಹಳಲೇಸು, ಯಂತ್ರ ವಾಹಕನ ದಯಲೇಸು, ಜಗದಿ ಸ್ವತಂತ್ರವೇ ಲೇಸು ಸರ್ವಜ್ಞ. ಸ್ವಾತಂತ್ರ್ಯತೆಯ ಮಹತ್ವವನ್ನ, ಸ್ವಾತಂತ್ರ್ಯತೆಯ ಗಹಳೆಯನ್ನ, ಸ್ವಾತಂತ್ರ್ಯವನ್ನ ತರಬೇಕು, ದಾಸ್ಯದ ಬದುಕನ್ನ ಕಿತ್ತೊಗಿಬೇಕು ಅಂತೇಳಿ ಗಹಳೆಯನ್ನ ಬಳಸಿದಂತಹ ಗಾಂಧಿ ಯುಗವನ್ನು ನಾವಿವತ್ತು ಎಲ್ಲೂ ಸಹ ಸ್ಮರಿಸಿಕೊಳ್ತಕ್ಕಂತಹ ಅತ್ಯಂತ ಪರ್ವ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಮಹಾತ್ಮಾಜಿಯವರು ನಮ್ಮ ಕಡೆ ಹೇಳ್ತಾರೆ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ 1000 ಪಾಲಮೆಯದು ಮತ್ತು ಪವಿತ್ರವೆಂದು ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರು ಅದರಂತೆ ನಡೆದು ದಾರಿದೀಪವಾದಂತಹ ಮಹಾನ್ ಚೇತಕರು. ಇವರು ಎರಡು ಮುಖ್ಯವಾದಂತಹ ಅಂಶಗಳಿಂದ ಪ್ರಭಾವಿತರಾಗ್ತಾರೆ. ಒಂದು ಹರಿಶ್ಚಂದ್ರ ಕಾವ್ಯ, ಸತ್ಯ ಹರಿಶ್ಚಂದ್ರನ ಸತ್ಯಾಚರಣೆ, ಇನ್ನೊಂದು ಶ್ರವಣ ಕುಮಾರನ ಮಾತಾಪಿತೃ ಭಕ್ತಿ. ಇವೆರಡನ್ನ ಆಧಾರವಾಗಿಟ್ಟುಕೊಂಡು ಅಹಿಂಸೆ ಮತ್ತು ಸತ್ಯಾಗ್ರಹಗಳನ್ನ ತಮ್ಮ ಅಸ್ತ್ರವನ್ನಾಗಿಸಿಕೊಂಡು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗ್ತಾರೆ. ಎರಡೇ ಅಸ್ತ್ರಗಳನ್ನು ಬಳಸಿ ಇಡೀ ದೇಶಕ್ಕೆ, ಇಡೀ ವಿಶ್ವವೇ ಬೆಕ್ಕಸದರೆಗಾಗುವಂತೆ ಇವರು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗ್ತಾರೆ. ಇವರ ಆತ್ಮಕಥೆಯನ್ನ ನನ್ನ ಸತ್ಯಾನ್ವೇಷಣೆ ಅಂತ ಹೆಸರಿಡ್ತಾರೆ. ಆತ್ಮಕಥೆಯನ್ನು ಬರೀತಾರೆ ಇವರು, ಬಯೋಗ್ರಫಿಯನ್ನ, ಅದರಲ್ಲಿ ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥದನ್ನ ಬರೀತಾರೆ. ಇದನ್ನು ನಾನು ಪ್ರಾಯೋಗಿಕವಾಗಿ ಆಚರಿಸಿ ಸಾಧ್ಯವಾಗುವುದನ್ನು ಮಾತ್ರ ಹೇಳಿದ್ದೇನೆ, ಇಲ್ಲಿ ಅಸಾಧ್ಯವಾದದ್ದು ಮತ್ತು ಕಠಿಣವಾದದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಸಹ ಸಾಧಿಸಿ ತೋರಿಸಬೇಕು ಎನ್ನುವ ಮಾತಿಗೆ ಹೇಳಿದ ಕನ್ನಡಿ ಎಂದಿದ್ದರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಪ್ರಾಪಂಚಿಕ ವ್ಯಕ್ತಿಯಾಗಿ ಕಾಣುವುದಕ್ಕಿಂತ ಮೌಲ್ಯಗಳ ಆಗ್ರಹವಾಗಿ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯತೆಯ ಹಣತೆಯಾಗಿ ಪ್ರಜ್ವಲಿಸಿದಂತಹ ಮಹಾನ್ ವ್ಯಕ್ತಿ ಅವರು ಮಹಾತ್ಮ ಗಾಂಧೀಜಿಯವರು. ರಾಷ್ಟ್ರಕವಿ ಕವಿತಪ್ಪಯ್ಯರು ಅಂತ ಹೇಳ್ತಾರೆ, ಇಂದಿನಿಸು ನೀ ಮಹಾತ್ಮ ಬದುಕಬೇಕಿತ್ತು, ಭಾರತಕ್ಕೆ ನಿನ್ನಂತಹ ವ್ಯಕ್ತಿಗಳ ಅಗತ್ಯವಿದೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಭಾರತ ಅನ್ನುವಂಥದ್ದು ಪುರುಷ ಸಿಂಹರ ಬೀಡು, ಇದು ಎಂದಿಗೂ ಹಿಮ್ಮೆಟ್ಟಬಾರದು. ಇಲ್ಲಿ ಯುವ ಪೀಳಿಗೆ ಅಂತಕ್ಕಂಥದ್ದು ತತ್ವಾದರ್ಶಗಳನ್ನ ಪಾಲಿಸಿಕೊಂಡು ಅತ್ಯುತ್ತಮವಾದಂತಹ ಸಾಲಿನಲ್ಲಿ ನಿಲ್ಲಬೇಕು, ಈ ಒಂದು ದೇಶದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಕೆಲಸಗಳು ಆಗಬೇಕು, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡಿದಂತಹ ಅತ್ಯಂತ ಪವಿತ್ರವಾದ ಶ್ರೀಯುತ ಮಹಾಮಾನವರು ಸ್ವಾಮಿ ವಿವೇಕಾನಂದರು. ಲಾರ್ಡ್ ಪಾಟನ್ ಸ್ಲೇ ಅಂತಕ್ಕಂತಹ ಒಂದು ಬ್ರಿಟಿಷ್ ಗವರ್ನರ್ ಜನರಲ್ ದುಂಡು ಮೇಜಿನ ಪರಿಷತ್ನಲ್ಲಿ ಗಾಂಧೀಜಿಯವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ, ದುಂಡು ಮೇಜಿನ ಪರಿಷತ್ತಿನಲ್ಲಿ ದೇವರಿಗಾಗಿ ಹುಡುಕಾಡಿದೆ, ಅವನು ಎಲ್ಲೂ ಸಿಗಲಿಲ್ಲ, ಅದಕ್ಕಾಗಿ ತಡಕಾಡಿದೆ ಅದೂ ಕಾಣಲಿಲ್ಲ, ಕೊನೆಗೊಬ್ಬ ಸೇವಕನಾಗಿ ತಡಕಾಡಿದೆ, ಅವನಲ್ಲಿ ಎಲ್ಲವೂ ಸಿಕ್ಕವು, ಅವರೇ ಈ ಪುಣ್ಯ ಪುರುಷ ಅಂತಕ್ಕಂತಹ ಮಾತನ್ನ ಇಂಗ್ಲೆಂಡ್ ನಲ್ಲಿ ಸೂರ್ಯ ಮುಳುಗದ ನಾಡಿನಲ್ಲಿ ವಿಶ್ವದ ಎಲ್ಲ
ದೇಶ ವಸಾಹತ್ವನ್ನ ಒಳಗೊಂಡಿದ್ದಂತಹ ಒಂದು ದೇಶ. ಆ ದೇಶದ ಪುಣ್ಯಾತ್ಮರು ಆ ಗೌರವ ಜನರುಗಳು ನಮ್ಮ ಭಾರತ ನಮ್ಮ ಪುಣ್ಯಾತ್ಮರನ್ನ ಒಗಳುವಂತಹ ಕೀರ್ತಿ ಭಾರತವನ್ನ ಒಗಳುವಂತಹ ಕೀರ್ತಿ ಯಾವಾದ್ರೂ ಇದೆ ಅಂದ್ರೆ ಅದು ನಮ್ಮ ಭಾರತ ದೇಶ ನಮ್ಮೆಲ್ಲರ ಹೆಮ್ಮೆ ಅಂತ. ಒಮ್ಮೆ ಗ್ರೀಸ್ ದೇಶದ ಅಲೆಕ್ಸಾಂಡರ್ ಭಾರತವನ್ನ ಗೆಲ್ಲುವ ವಿಶ್ವವನ್ನ ಗೆದ್ದು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಅವರು ಭಾರತೀಯ ಅವರು ಅರಿಸ್ಟಾಟಲ್ ಹೇಳಿರ್ತಾರೆ, ಅವರ ಗುರು ಅರಿಸ್ಟಾಟಲ್ ಹೇಳಿರ್ತಾರೆ, ನೀವು ಇಡೀ ವಿಶ್ವವನ್ನ ಗೆಲ್ಲಬಲ್ಲೆ ಆ ಶಕ್ತಿ ನಿನ್ನಲ್ಲಿದೆ, ಆದರೆ ಭಾರತವನ್ನು ಮಾತ್ರ ನೀನು ಗೆಲ್ಲಲಾರೆ. ಹಾಗೆ ಅರಿಸ್ಟಾಟಲ್ ಅವರಿಗೆ ಒಂದು ಪ್ರಶ್ನೆಯನ್ನೇ ಕೇಳ್ತಾರೆ, ಅಲೆಕ್ಸಾಂಡರ್ ಯಾಕೆ ಭಾರತವನ್ನು ಗೆಲ್ಲಿಕ್ಕಾಗಲ್ಲ, ನೀನು ಭಾರತವನ್ನ ದೈಹಿಕವಾಗಿ ಗೆಲ್ಲಬಹುದು ಆದರೆ ಅಲ್ಲಿರ್ತಕ್ಕಂತಹ ತತ್ವಾದರ್ಶಗಳನ್ನ ಶಿಕ್ಷಣವನ್ನ ಇಚ್ಛಾಶಕ್ತಿಯನ್ನ ಆತ್ಮಸ್ಥೈರ್ಯವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತನ್ನ ಅರಿಸ್ಟಾಟಲ್ ಹೇಳ್ತಾರೆ. ಅರಿಸ್ಟಾಟಲ್ ಇನ್ನೊಂದ್ ಕಡೆ ಹೇಳ್ತಾರೆ, ಭಾರತವನ್ನ ನೀನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತದ ಪುಣ್ಯ ಪುರುಷರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಸ್ವಾಮಿ ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಬೇಕು, ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವರನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಅವರಿಬ್ಬರನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಭಾರತವನ್ನ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಮಾತನ್ನ ಅರಿಸ್ಟಾಟಲ್ ನುಡಿತಾರೆ. ಮತ್ತೆ ಇವರ ತತ್ವ ವಿಚಾರಗಳು ಮಾನವೀಯ ನೆಲೆಗಟ್ಟಿನ ಸೆಲೆ, ಪ್ರೀತಿ, ಕರುಣೆ, ದಯೆ ಎಂಬ ನೆಲೆ ಪರಿಸರಕ್ಕೆ ಪೂರಕವಾಗಿದ್ದ ಕಾರಣ ಇದು ಇಂದು ಜಗತ್ತಿನ ಸರ್ವಶ್ರೇಷ್ಠ ನಾಯಕರಾಗಿ ನಿಲ್ಲೋದಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾರಣೀಕರ್ತರಾಗಿದ್ದಾರೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಇಬ್ಬರಿಗೆ ಮಹಾನ್ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು. ಒಂದು ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂಥವರು, ಇನ್ನೊಬ್ಬರು ನಮ್ಮ ಮಹಾತ್ಮಾಜಿಯವರು. ಇಡೀ ವಿಶ್ವದಲ್ಲಿ ಯಾರಿಗಾದ್ರೂ ಸ್ಥಾನ ಸಿಕ್ಕಿದೆ ಅಂದ್ರೆ ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ. ಜಾನ್ ಎಫ್ ಕೆನಡಿ ಅವರು ಕೊಲೆಯಾದ ದಿನ ಇಡೀ ವಿಶ್ವಕ್ಕೆ ವಿಶ್ವವೇ ತನ್ನ ರಾಷ್ಟ್ರಧ್ವಜಗಳನ್ನ ಅರ್ಧ ಮಟ್ಟಕ್ಕೆ ಇಳಿಸಿ ಇಡೀ ವಿಶ್ವವೇ ಶೋಕಾಚರಣೆಯನ್ನು ಮಾಡಿತು. ಇನ್ನು ಎರಡನೇ ಉದಾಹರಣೆ, ಎರಡನೇ ನಿದರ್ಶನ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಸತ್ತಂತಹ ದಿನ ಜನವರಿ 1948 ರಾತರ ಸೇವರಿಗೆ ಗುಡ್ಸೇವರ ಗುಂಡೇಟಿಗೆ ಬಲಿಯಾಗಿ ಸಾವನ್ನಪ್ಪಂತಹ ದಿನ 56 ದೇಶಗಳು ತನ್ನ ರಾಷ್ಟ್ರಧ್ವಜವನ್ನ ಅರ್ಧ ಮಟ್ಟಕ್ಕೆ ಇಳಿಸಿ ಗಾಂಧೀಜಿಯವರಿಗೆ ದುಃಖವನ್ನು ವ್ಯಕ್ತಪಡಿಸಿದಂತಹ ಆ ದಿನ ಯಾವ್ದಾದ್ರು ಇದೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ. ಮತ್ತೆ ಇವರ ತತ್ವಗಳು, ಇವರ ಅಸ್ತ್ರಗಳು ಯಾವಪ್ಪ ಅಂದ್ರೆ ಒಂದು ಸತ್ಯ, ಅಹಿಂಸೆ, ಉಪವಾಸ, ಸತ್ಯಾಗ್ರಹ. ಸೇವೆಯ ಬಗ್ಗೆ ಮತ್ತು ಸತ್ಯಾಗ್ರಹದ ಬಗ್ಗೆ ಒಂದು ಮಾತನಾಡಿದ್ರೆ ಮಹಾತ್ಮಾಜಿಯವರು, ಸೇವೆಯ ಪ್ರತಿಫಲ ಸೇವೆ, ಸೇವೆಗೆ ಪ್ರತಿಫಲ ಸ್ವೀಕರಿಸಿದರೆ ಅದು ಸೇವೆಯಲ್ಲ. ನಿಮ್ಮ ಹೊಸ ಸೂತ್ರವನ್ನ ರೂಪಿಸಿ ಆ ಸೇವೆಯ ಸಂಪೂರ್ಣವಾದಂತಹ ಇತಿಹಾಸವನ್ನು ಬರೆದಂತಹ ಏಕೈಕ ವ್ಯಕ್ತಿ ಮಹಾತ್ಮಾಜಿಯವರು. ಇನ್ನು ಮಹಾತ್ಮಾಜಿಯವರ ಜೀವನ ಶೈಲಿಯ ಬಗ್ಗೆ ಹೇಳಬೇಕು ಅಂದ್ರೆ 1893 ಇವರು ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ದಕ್ಷಿಣ ಆಫ್ರಿಕಾಕ್ಕೆ ಅಲ್ಲಿ ನಡೀತಾ ಇರತಕ್ಕಂತಹ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟ ಸಮಿತಿಯಲ್ಲಿ ಭಾಗವಹಿಸ್ತಾರೆ. ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಭಾರತೀಯರ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಲಿಕ್ಕೆ ವರ್ಣಭೇದ ನೀತಿಯ ವಿರುದ್ಧ, ಕರಿಯರು ಬಿಳಿಯರು ಅಂತಕ್ಕಂತಹ ಒಂದು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. 1914 ಅವಿರತ ಶ್ರಮವನ್ನು ಹಾಕಿ ಅಲ್ಲೂ ಸಹ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ, ಮನವಿಗಳ ಮೂಲಕ, ಪ್ರಾರ್ಥನೆಯ ಮೂಲಕ, ತನ್ನ ಅಸ್ತ್ರಗಳ ಮೂಲಕ ದಕ್ಷಿಣ ಆಫ್ರಿಕಾದ ಮನವನ್ನು ಗೆದ್ದಂತಹ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಇನ್ನು 1915 ಭಾರತಕ್ಕೆ ವಾಪಸ್ಸಾಗ್ತಾರೆ. ಬಾಂಬೆನಲ್ಲಿ ಅವರು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ತನ್ನ ಅಣ್ಣನ ಒಂದು ಪರವಾಗಿ ಒಂದು ಕೇಸನ್ನ ದಾಖಲು ಮಾಡಿ ವಕೀಲ ವೃತ್ತಿಯಲ್ಲಿ ವಿಫಲರಾಗ್ತಾರೆ. ಆಗ ಈ ದೇಶದಲ್ಲಿ ನ್ಯಾಯ ಸ್ಥಾಪನೆ ಆಗಬೇಕು, ಈ ದೇಶದಲ್ಲಿ ಏನಾದರೂ ಪರಿವರ್ತನೆ ಆಗಬೇಕು, ಈ ದೇಶದಲ್ಲಿ ಪರಿವರ್ತನೆಯನ್ನು ತರಬೇಕು. ಹಾಗಾಗಿ ಎಷ್ಟೋ ಜನ ಭಾರತೀಯರಿಗೆ ವೈಚಾರಿಕತೆಯ ಮನೋಭಾವವೇ ಇಲ್ಲ, ಹಾಗಾಗಿ ವೈಚಾರಿಕತೆಯನ್ನು ಮುಗಿಸ್ಬೇಕು, ನಮ್ಮ ದೇಶ ಈ ದಾಸ್ಯದ ಸಂಕೋಲೆಯಿಂದ ಬಿಡಿಸ್ಬೇಕು ಅಂತಕ್ಕಂತಹ ಅಂಶವನ್ನು ಮನಗಂಡಂತಹ ವ್ಯಕ್ತಿಗಳು
ನೇರವಾಗಿ 1905ಕ್ಕೆ ಆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಗುರುತಾರೆ ಆದರೆ 1918ಕ್ಕೆ 18 ಮತ್ತು 19ಕ್ಕೆ 19ಕ್ಕೆ ಸಂಪೂರ್ಣವಾಗಿ ಚಂಪಾರಣ್ಯ ಮತ್ತು ಕೇಡಗಳ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ 1918ಕ್ಕೆ ಚಂಪಾರಣ್ಯದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ರೈತರ ಮೇಲೆ ತುಂಬಾ ದಬ್ಬಾಳಿಕೆ ಆಗ್ತಾ ಇತ್ತು ಹೆಚ್ಚಾದಂತಹ ಕಂದಾಯವನ್ನು ವಿಧಿಸ್ತಾ ಇದ್ರು ನೀಲಿ ಬೆಳೆಗಾರರ ಮೇಲೆ ಕರವನ್ನು ವಿಧಿಸ್ತಾ ಇದ್ರು ನೀಲಿ ಬೆಳೆಗಾರರು ತಾವು ಬೆಳೆದಂತಹ ಬೆಳೆಗೆ ಆ ಬೆಳೆ ಬೆಳೆಯಲ್ಲಿ 5% ಅನ್ನು ಮಾತ್ರ ಅವರು ಉಳಿಸಿಕೊಂಡು ಇನ್ನು 95% ಎಲ್ಲ ತಮ್ಮ ಪ್ರತಿಫಲವನ್ನ ಬ್ರಿಟಿಷ್ ಸರ್ಕಾರಕ್ಕೆ ನೀಡಬೇಕಾಗಿತ್ತು ಇದನ್ನು ವಿರೋಧಿಸಿಕೋಸ್ಕರ ಚಂಪಾರಣ್ಯ ಮತ್ತು ಕೇಡ ಅಂತಕಂತಹ ಚಳವಳಿಗಳಲ್ಲಿ ಭಾಗವಹಿಸಿ ತನ್ನದೇ ಆಗಿರತಕ್ಕಂತಹ ಒಂದು ಜಾಪನ ಮೂಡಿಸಿ ಮಹಾತ್ಮಾಜಿಯವರು ಆ ರಾಜಕೀಯ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ ಅಲ್ಲಿಂದ ಅವರ ಸ್ವಾತಂತ್ರ್ಯ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಇನ್ನು 1919ರಲ್ಲಿ ಬ್ರಿಟಿಷ್ನವರು ರೌಲೆಟ್ ಕಾಯ್ದೆ ಅಂತಕ್ಕಂಥದ್ದನ್ನ ಜಾರಿಗೆ ತಗೊಂಡು ಬರ್ತಾರೆ 19ರಲ್ಲಿ ತಂದಂತಹ ರೌಲೆಟ್ ಕಾಯ್ದೆಯನ್ನು ವಿರೋಧಿಸಬೇಕು ಅಂತ ಹೇಳಿ ಪಂಜಾಬ್ನಲ್ಲಿ ಅಮೃತಸರ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಒಂದು ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜನರಲ್ ಡೈರ್ ಅಂತಕ್ಕಂಥದ್ರ ಮೇಲೆ ಗುಂಡಿನ ಮಳೆಯನ್ನು ಸುರಿಸ್ತಾನೆ ಆಗ ತೀವ್ರವಾಗಿ ಅಹಿಂಸಾವಾದಿಗಳಾಗಿರ್ತಕ್ಕಂಥ ಮಹಾತ್ಮಾಜಿಯವರಿಗೆ ತುಂಬಾ ನೋವಾಗುತ್ತೆ ಸಾವಿರಾರು ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಕೈಕಾಲುಗಳನ್ನು ಕಳ್ಕೊಳ್ತಾರೆ ಅದು ಒಂದು ದೊಡ್ಡ ಕೋಟ ಆಗಿತ್ತು ನಂತರ ರೌಲೆಟ್ ಕಾಯ್ದೆ ನಂತರ ಏನ್ ಮಾಡೋದು 1920ಕ್ಕೆ 20ರಿಂದ 47ನೇ ಯುಗವನ್ನ ನಾನು ಆಗ್ಲೇ ಹೇಳುವಂತೆ ಗಾಂಧಿ ಯುಗ ಅಂತ ಹೇಳಿ ಕರೀತಾರೆ ಈ ಗಾಂಧಿ ಯುಗಕ್ಕೆ ಗಾಂಧಿ ಯುಗ ಮತ್ತು ಈ ಕಾಲಘಟ್ಟವನ್ನ ಅತ್ಯಂತ ಶ್ರೇಷ್ಠವಾದಂತಹ ಯುಗ ಅಂತಲೂ ಸಹ ಕರೀತಾರೆ ಇನ್ನು 1920ಕ್ಕೆ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ 21ಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡ್ತಾರೆ ಇನ್ನು 22ಕ್ಕೆ ಚೌರಿ ಚೌರ ಅಂತಕ್ಕಂತಹ ಘಟನೆಯಲ್ಲಿ 22 ಜನ ಬ್ರಿಟಿಷ್ ಪೊಲೀಸರನ್ನ ಸಜೀವವಾಗಿ ಸುಟ್ಟು ಹಾಕ್ತಾರೆ ಅದರಿಂದ ಮರಣದಂತಹ ಮಹಾತ್ಮಾಜಿಯವರು 1922ಕ್ಕೆ ಅಸಹಕಾರ ಚಳವಳಿಯನ್ನು ವಾಪಸ್ ತಗೊಳ್ತಾರೆ ಮತ್ತೆ 27ರಲ್ಲಿ ಸೈಮನ್ ಆಯೋಗ ಅಂತ ಹೇಳಿ ಭಾರತಕ್ಕೆ ಕಳಿಸ್ತಾರೆ ರೌಲೆಟ್ ಕಾಯ್ದೆಯಿಂದ ಆದಂತಹ ಅನಾಹುತಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಅಲ್ಲಿ ಆದಂತಹ ಘಾತುಕಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಸೈಮನ್ ಅಂತಕ್ಕಂಥವ್ರನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ ಹಾಗೆ 1927ರಲ್ಲಿ ಸೈಮನ್ ಹಿಂದಕ್ಕೆ ಹೋಗುವಂತಕ್ಕಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಇನ್ನು 1930ರಲ್ಲಿ ಜವಾಹರಲಾಲ್ ನೆಹರೂ ಅವರ ನೇತೃತ್ವದಲ್ಲಿ ಮಹಾತ್ಮಾಜಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನವರಿ 26ರಂದು ಲಾಹೋರ್ನಲ್ಲಿ ಕಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಲಾಗುತ್ತೆ ಇನ್ನು 1930ರಲ್ಲಿ ಸ್ವರಾಜ್ ಮತ್ತು ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ ಸಬರಮತಿ ಆಶ್ರಮದಿಂದ ಸೂರತ್ವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಉಪ್ಪನ್ನು ತಯಾರು ಮಾಡುವ ಮೂಲಕ ಉಪ್ಪಿನ ಮೇಲಿದ್ದಂತಹ ತೆರಿಗೆಯನ್ನ ಬಿಡಿಸ್ಕೊಡ್ತಾರೆ ಮತ್ತೆ 1931ಕ್ಕೆ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಿ ಗಾಂಧಿ ಮತ್ತು ಇರ್ವಿನ್ ಅಂತಕ್ಕಂತಹ ಒಪ್ಪಂದ ಆಗುತ್ತೆ ಅಲ್ಲಿ ನಂತರ 1935ಕ್ಕೆ ವಿಶ್ವ ಸಮರದಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತಕ್ಕಂತಹ ದಿಟ್ಟ ಧ್ಯೇಯ ವಾಕ್ಯವನ್ನ ಹೇಳ್ತಾರೆ 1935ರಲ್ಲಿ 2ನೇ ವಿಶ್ವ ಸಮರ ಪ್ರಾರಂಭ ಆಗುತ್ತೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು ಯಾವುದೇ ಕಾರಣಕ್ಕೆ ವಿಶ್ವ ಸಮರದಲ್ಲಿ ಭಾರತ ಭಾಗವಹಿಸೋದಿಲ್ಲ ತಾಟಸ್ಥ ರೀತಿಯನ್ನು ನಾವು ತಾಳ್ತೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಇದು 1942ರಲ್ಲಿ ಗಾಂಧೀಜಿಯವರು 1935ರಲ್ಲಿ ಒಂದು ಶಾಸನವನ್ನು ಕೊಡ್ತಾರೆ ಭಾರತದ ಇಂಡಿಯಾ ಕೌನ್ಸಿಲ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ಅನ್ನು ಕೊಟ್ಟು ಅದೇ ನಮ್ಮ ಭಾರತದ ಸಂವಿಧಾನವನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಒಂದು ಶಾಸನ ಆ ಶಾಸನವನ್ನು ಕೊಟ್ಟರೆ ಇನ್ನೇನು ಭಾರತಕ್ಕೆ ಸ್ವತಂತ್ರ ಬಂದ್ಬಿಡ್ತು ಅಂತ ಹೇಳಿ ಎಲ್ಲ ಭಾರತೀಯರು ಸಹ ಬಹಳ ಖುಷಿಯಿಂದ ಇರ್ತಾರೆ ಅಂತ ಸಂದರ್ಭದಲ್ಲಿ ಆಗಲೂ ಸಹ ವಿಶ್ವ ಸಮರದ ನೆಪವನ್ನು ಹೊಡ್ಕೊಂಡು ಬ್ರಿಟಿಷರು ಸ್ವತಂತ್ರವನ್ನು ಕೊಡೋದಿಲ್ಲ ಆಗ 1942ಕ್ಕೆ ಮತ್ತೆ ಕರೆಯನ್ನು ಕೊಡ್ತಾರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಕರೆ ಕೊಡ್ತಾರೆ ಆಗ ಗಾಂಧೀಜಿಯವರು ಭಾರತೀಯರಿಗೆ ಕೊಟ್ಟಂತಹ ಕರೆ ಡು ಆರ್ ಡೈ ಅಂದ್ರೆ ಭಾರತೀಯರ ಬಗ್ಗೆ ಭಾರತೀಯರ ಐಕ್ಯತೆಯ ಬಗ್ಗೆ ಅವರು ತುಂಬಾ ಕಾಳಜಿಯನ್ನು ವಹಿಸಿಕೊಂಡು ಎಲ್ಲಿ ಭಾರತೀಯರು ಒಗ್ಗೂಡ್ತಾ ಇಲ್ಲ ಅಂತ ಹೇಳಿ ಭಾರತದ ಐಕ್ಯತೆಯ ಮಂತ್ರವನ್ನು ಪಠಿಸ್ತಾ ಇಲ್ಲ ಎಲ್ಲ ಭಾರತೀಯರು ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಏನ್ ಮಾಡ್ತಾರೆ ಎಲ್ಲ ವರ್ಗದ ಶ್ರಮಿಕರಿಗೆ ಶ್ರಮಿಕ ವರ್ಗ ರೈತ ವರ್ಗ ಎಲ್ಲ ವರ್ಗದ ಜನಗಳಿಗೆ ಶಾಲಾ ಕಾಲೇಜುಗಳನ್ನು ಬಿಟ್ಟು ಶಿಕ್ಷಕರು ವಿದ್ಯಾರ್ಥಿಗಳು ಉಪನ್ಯಾಸಕರು ಎಲ್ಲರೂ ಸಹ ಭಾಗವಹಿಸಿದಂತಹ ಒಂದು ಮೂಮೆಂಟ್ ಅಂದ್ರೆ ಅದು 1942ರ ಕ್ವಿಟ್ ಇಂಡಿಯಾ ಮೂಮೆಂಟ್ ಅದರಲ್ಲಿ ಗಾಂಧೀಜಿಯವರು ಇಡೀ ಭಾರತಕ್ಕೆ ಭಾರತವನ್ನೇ ಒಗ್ಗೂಡಿಸಿ ಆ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಾರೆ ಆಗ್ಲೇ ಡು ಆರ್ ಡೈ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ
ಇನ್ನು 47ರಲ್ಲಿ ಇನ್ನೊಂದು ಫಿಟ್ ಇಂಡಿಯಾ ಚಳವಳಿಯನ್ನು ಮಾಡ್ತಾರೆ. ಅಲ್ಲಿಗೆ ಭಾರತವನ್ನ ಹೋಗ್ಲಿಕ್ಕೆ ರೆಡಿಯಾಗಿರ್ತಕ್ಕಂತಹ ಚಳವಳಿ ಅದು ಇಂಗ್ಲಿಷ್ನವರು. ಅಲ್ಲಿ ಇವರ ಹೋರಾಟದ ಬದುಕು ಅಂತಕ್ಕಂಥದ್ದು ಈ ರೀತಿಯಾಗಿತ್ತು. ಇನ್ನು ಇವರ ಬರಹಗಳ ಬಗ್ಗೆ ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಒಪಿನಿಯನ್ ಅಂತಕ್ಕಂತಹ ಒಂದು ಪತ್ರಿಕೆಯಲ್ಲಿ ಸಾಕಷ್ಟು ಬರಹಗಳನ್ನ ಬರೆದು ಅಲ್ಲಿ ಏನು ಹಿಂಸೆ ಆಗ್ತಾ ಇತ್ತು ಗಡಿಯರ ಗುಂಪಿಗೆ ಅವರಿಗೆ ನಾಗರಿಕ ಹಕ್ಕುಗಳನ್ನ ಕೊಡಿಸುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಇನ್ನ ಭಾರತದಲ್ಲಿ ಹರಿಜನ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಯಂಗ್ ಇಂಡಿಯಾ ಅಂತಕ್ಕಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಹಿಂದ್ಸ್ವರಾಜ್ ಮತ್ತು ಇಂಡಿಯನ್ ಹೋಮ್ ರೂಲ್ ಅಂತಕ್ಕಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ವಿಶ್ವ ಪರಿವರ್ತನೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಶ್ವಸಂಸ್ಥೆಯ ಕಾರ್ಯಕಾರಿ ಸಮಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಅಕ್ಟೋಬರ್ 2ನ್ನ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡಬೇಕು. ಅಕ್ಟೋಬರ್ 2ನ್ನ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇಂದು ಇಡೀ ವಿಶ್ವದಾದ್ಯಂತ ಅಹಿಂಸಾ ದಿನಾಚರಣೆಯನ್ನ ಎಲ್ಲ ರಾಷ್ಟ್ರಗಳು ಅಳವಡಿಸಿಕೊಂಡು ಮಾಡ್ತಾ ಇದ್ದಾವೆ. ಹೀಗೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಪರೋಪಕಾರಾಯ ಬಲಂತಿ ವೃಕ್ಷಃ, ಪರೋಪಕಾರಾಯ ವಹತಿ ನದ್ಯಃ, ಪರೋಪಕಾರಾಯ ದುಹತಿ ಗಾಮಃ, ಪರೋಪಕಾರಾರ್ಥ ಮಿರಂ ಶರೀರಂ. ಬೇರೆಯವರ ಉಪಕಾರಕ್ಕಾಗಿ ಮನೆಗಳು ಹಣ್ಣುಗಳನ್ನು ಕೊಡ್ತವೆ, ಬೇರೆಯವರ ಉಪಕಾರಕ್ಕಾಗಿ ಹಸುಗಳು ಹಾಲನ್ನು ಕೊಡ್ತವೆ, ಬೇರೆಯವರ ಉಪಕಾರಕ್ಕಾಗಿ ನದಿಗಳು ಹರಿತವೆ. ನಮ್ಮ ಶರೀರವೂ ಸಹ ಬೇರೆಯವರ ಉಪಕಾರಕ್ಕೋಸ್ಕರನೇ ಇದೆ, ಈ ಸಮಾಜಕ್ಕೋಸ್ಕರನೇ ಇದೆ. ಈ ಸ್ವಾಸ್ಥ್ಯವಾದಂತಹ ಬದುಕನ್ನ ಕಟ್ಕೊಳ್ಳಿಕ್ಕೆ, ಸ್ವಚ್ಛತವಾದಂತಹ ಬದುಕನ್ನ ಕಟ್ಕೊಳ್ಳಿಕ್ಕೆ ಇದೆ ಅಂತಕ್ಕಂತಹ ಅದಕ್ಕೆ ಪೂರಕವಾಗಿ ಬದುಕಿರುವಂತಹವರು ಮಹಾತ್ಮ ಗಾಂಧೀಜಿಯವರು. ಇನ್ನು ಅವರ ಬಾಲ್ಯ ಜೀವನ ನಮಗೆಲ್ಲ ಗೊತ್ತಿದೆ, ನಿಮ್ಮ ಎಲ್ಲ ಅದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಒಂದು ನಿದರ್ಶನವನ್ನು ಹೇಳಿ ಮಹಾತ್ಮ ಗಾಂಧೀಜಿಯವರ ಉಪನ್ಯಾಸಕ್ಕೆ ನಾಂದಿಯ ಮಾಡ್ತೀನಿ. ಒಬ್ಬ ಕುರುಡ ಲಾಟಿ ನೀಡಿಕೊಂಡಿದ್ದಂತೆ ಕೇಳಿದ್ರು, ಆಗ ಎಲ್ಲ ಪತ್ರಿಕೆಯವರು ಕೇಳ್ತಾರೆ, ಯಾಕೆ ಗಂಡು ಕಾಣಿಸೋದಿಲ್ಲ, ನೀ ಯಾಕೆ ಲಾಟಿನ ನೀಡ್ಕೊಂಡಿದ್ದೀಯಾ ಅಂತ. ಆಗ ಹೇಳ್ತಾನೆ ಆ ಕುರುಡ, ಕಣ್ಣಿದ್ದವರಾದ್ರೂ ಸರಿಯಾಗಿ ನಡ್ಕೊಂಡು ಹೋಗ್ಲಿ. ಒಬ್ಬ ಕುರುಡ ದೇವಸ್ಥಾನಕ್ಕೆ ಹೋಗ್ತಾನೆ, ಅಲ್ಲಿ ಬಂದು ಪ್ರಶ್ನೆ ಮಾಡುತ್ತಾರೆ, ನೀನ್ ಏನ್ ದೇವರನ್ನ ನೋಡ್ತೀಯ, ದೇವರ ಅಲಂಕಾರವನ್ನ ನೋಡ್ತೀಯ, ಯಾಕೆ ನೀನು ದೇವಸ್ಥಾನಕ್ಕೆ ಬಂದಿದ್ಯ ಅಂತ. ಆ ಗುರುಡ ಉತ್ತರ ಕೊಡ್ತಾನೆ, ನನ್ನನ್ನ ದೇವರು ನೋಡ್ತಾನಲ್ಲ, ಹಾಗಾಗಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ನಾನು ದೇವರನ್ನ ನೋಡಲಾರೆ, ಆದ್ರೆ ದೇವರು ನನ್ನನ್ನು ನೋಡ್ತಾನೆ ಅಂತಕ್ಕಂತಹ ಅವರ ಅವರ ಜೀವನದಲ್ಲಿ ಫಲಿಸಿದಂತಹ ಒಂದೇ ಒಂದು ಪರಿಶ್ರಮದ ಫಲವಾಗಿ ಒಂದು ಸಂಸ್ಕೃತ ಶ್ಲೋಕ ಇದೆ, ಹಿಂಸಾ ಸತ್ಯ ಹಸ್ತೇಯ ಬ್ರಹ್ಮಚರ್ಯ ಅಸಂಗ್ರಹ ಶರೀರ